ಕರೆದು ಆಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ವೇದಿಕೆ ಮೇಲಿದ್ದಂತಹ ಎಲ್ಲ ನಮ್ಮ ನಾಯಕರುಗಳೇ ಹಾಗೂ ಸಾರ್ವಜನಿಕ ಬಂಧುಗಳೇ ಹಾಗೂ ನಮ್ಮ ಪೌರ ಕಾರ್ಮಿಕರೇ ಪತ್ರಿಕಾ ಮಾಧ್ಯಮದವರೇ, ಪರಮಪೂಜ್ಯ ಶ್ರೀ ಶ್ರೀ ಜನರಿಗೆ ಅವರು ಸಮರ್ಪಿಸಿದ್ದಾರೆ. ಅಕ್ಷರ ದಾಸೋಹದ ಮೂಲಕ ಜನಮನ್ನಣೆ ಪಡೆದಂತಹ ನಮ್ಮ ಮಹಾನ್ ಸ್ವಾಮಿಗಳಿವರು. ನಮ್ಮ ಸಂದೇಶ ಹೇಳಿದಾಗೆ ನಾನು ಯಾವುದೇ ಮಠಕ್ಕೂ ಆತ್ಮತೃಪ್ತಿಯಿಂದ ನಾನು ಹೋಗೇ ಇಲ್ಲ. ಸ್ನೇಹಿತರು ಏಯ್ ಬಾರೋ ಬಾರೋ ಕರ್ಕೊಂಡೋಗಿದ್ದಾರೆ. ಆದರೆ ನನ್ನ ಆತ್ಮತೃಪ್ತಿಯಿಂದ ಹೋಗಿರುವಂತಹ ಒಂದು ಮಹಾನ್ ಮಠ ಅಂದರೆ ನಮ್ಮ ಸಿದ್ಧಗಂಗಾ ಶ್ರೀಮಠ. ಅಲ್ಲಿ ಹೋಗಿ ಅವರ ಆಶೀರ್ವಾದ ಪಡೆದರೆ ಅದೇನೋ ಒಂಥರ, ಆ ಭಗವಂತನ ಸಾಕ್ಷಾತ್ಕಾರ ಆದಂಥ ಒಂದು ಮನೋಭಾವಗಳು ನಮ್ಮಲ್ಲಿ ಉದ್ಭವ ಮೂಡಿದೆ. ಆ ನಿರ್ಮಲ ಸಿದ್ಧಗಂಗಾ ಶ್ರೀಗಳಿಗೆ ಶ್ರೀಗಳ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ತದನಂತರ ನಮ್ಮ ಮಂಡ್ಯ ನಗರಕ್ಕೆ ಆಗಮಿಸಿ ಒಂದು ಮೊದಲನೇ ಪಾರ್ಕನ್ನು ನಮ್ಮ ನಗರಸಭಾ ವತಿಯಿಂದ ಕಾಯಕ ಫೌಂಡೇಶನ್ ಅವರು ಪಡೆದುಕೊಂಡು ಅವರ ಒಂದು ಈ ಹಸಿರು ಕ್ರಾಂತಿಯನ್ನು ಇಲ್ಲಿ ನೆರವೇರಿಸುತ್ತಾರೆ. ತಾವುಗಳೇನೋ ಕೇಳ್ಕೊಂಡಿದ್ದೀರಿ ಮುಂದಿನ ಬಜೆಟ್ನಲ್ಲಿ ಇದಕ್ಕೆ ಒಂದಷ್ಟು ಅನುದಾನವನ್ನು ನಾನು ಮೀಸಲಿಡ್ತೀನಿ ಅಂತ ಹೇಳ್ತಾ ಎರಡು ಮಾತಲ್ಲಿ ಅವಕಾಶ ಮಾಡಿಕೊಟ್ಟು ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್. ಜಾತಿ ಮತ್ತು ಧರ್ಮಗಳ ಮತ್ತು ರಾಜಕೀಯ ಪಕ್ಷಗಳ ನಾಯಕರುಗಳಿದ್ದಾರೆ, ಅವರೆಲ್ಲರಿಗೂ ವಂದಿಸ್ತಾ ಇದ್ದೀವಿ. ಮತ್ತು ಈ ವೇದಿಕೆಗೆ ನನ್ನನ್ನು ಅತಿಥಿಯಾಗಿ ಬರಬೇಕು ಅಂಥೇಳಿ ನಮ್ಮ ಸ್ನೇಹಿತರು ನಾವೊಂದು ಕಾರ್ಯಕ್ರಮದಲ್ಲಿ ಅವರು ಸನ್ಮಾನ ಮಾಡಿದ್ದು, ಅವರು ನಮಗೆ ಹೃದಯಪೂರ್ವಕವಾಗಿ ಕರೆದರು. ತುಂಬ ಸಂತೋಷದ ವಿಷಯ. ಮತ್ತು ಅದಕ್ಕಾಗಿ ನಾವು ಬಿ ಕೆ ಅರುಣ್ಜ್ಯೋತಿ ಅವರಿಗೆ ನಾನು ನಮಸ್ಕಾರಗಳನ್ನು ಹೇಳ್ತೇನೆ. ಮತ್ತು ನಾನು ಏನು ಹೇಳಬೇಕು ಅನ್ನೋದನ್ನು ಅಂತ ನನ್ನ ಮನಸ್ಸಲ್ಲಿತ್ತು. ಅದನ್ನು ಅಂಥ ಮಾತುಗಳನ್ನು ಈ ವೇದಿಕೆ ಮೇಲೆ ಇದ್ದಂಥ ನನ್ನ ಆತ್ಮೀಯ ಸ್ನೇಹಿತರು ಹಿರಿಯರು ಹೇಳಿದ್ದಾರೆ. ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಸಮಯ ಇಲ್ಲ. ಏನು ನಮ್ಮ ಶಿವಕುಮಾರ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ ಅವರಿದ್ದಾರೆ. ಅವರ ಹಲವು ಗುಣಗಳಲ್ಲಿ ಕೆಲವು ಗುಣನ ಅಳವಡಿಸ್ಕೊಳ್ಳೋಣ. ಮತ್ತು ನಾನು ಒಂದು ಗುಣವನ್ನು ಅಳವಡಿಸ್ಕೊಂಡಿದ್ದೀನಿ, ಅದೇನಪ್ಪ ಅಂತಂದರೆ ಸ್ವಾಮೀಜಿಯವ್ರ ಗುಣವನ್ನು ಅಳವಡಿಸ್ಕೊಂಡಿದ್ದೀವಿ. ಯಾವುದೇ ನಮ್ಮ ಸಂಘಟನೆಯಲ್ಲಿ ಎಲ್ಲ ಜಾತಿ ಧರ್ಮದ ಒಬ್ಬ ಕಾರ್ಯಕರ್ತರುಗಳನ್ನು ಸೇರಿಕೊಂಡು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಏನು ಈ ಸಂಸ್ಥೆ ಇವತ್ತು ಕಾಯಕಯೋಗಿ ಫೌಂಡೇಶನ್ ಮತ್ತು ಸಿದ್ಧಗಂಗಾ ಸೇವಾ ಸಮಿತಿ ಮಂಡ್ಯ ಇದೆ, ಇದು ನಾಳಿನಾದ್ಯಂತ ಬೆಳೀಲಿ. ನಮ್ಮ ಸ್ವಾಮೀಜಿಗಳ ಒಂದು ಸೇವಾ ಸಮಿತಿ ಪ್ರತಿ ಜಿಲ್ಲೆಯಲ್ಲೂ ಆಗಲಿ, ಮತ್ತು ಅವರ ಹೆಸರಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿಕೊಂಡು ಹೋಗೋಣ. ಅದಕ್ಕೆ ನಮ್ಮ ಸಹಕಾರ ರಾಜ್ಯದಾದ್ಯಂತ ಎಲ್ಲ ಕಡೆ ಇರುತ್ತೆ ಅಂತ ಹೇಳಿ ಎಲ್ರಿಗೂ ವಂದಿಸುತ್ತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಯವರ ಎರಡನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ದಾಸೋಹ ದಿನಾಚರಣೆಯನ್ನು ನಾವು ಇವತ್ತು ಮಂಡ್ಯ ನಗರದ ಸುವರ್ಣಚಂದ್ರ ಬಡಾವಣೆಯ ಸಿದ್ಧಗಂಗಾ ಶ್ರೀಗಳ ಉದ್ಯಾನವನದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಪರಮ ಪೂಜ್ಯರ ಸುದೀರ್ಘ 111 ವರ್ಷಗಳ ಸೇವೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಅವರಿಗೆ ಭಾರತರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಕೊಡಬೇಕು ಅಂತೇಳಿ ಪ್ರಧಾನಿ ಮೋದಿಯವ್ರನ್ನ ನಾವು ಮಂಡ್ಯ ಜಿಲ್ಲೆಯ ಸಮಸ್ತ ಜನತೆಯ ಪರವಾಗಿ ಆಗ್ರಹ ಮಾಡ್ತಾ ಇದ್ದೀವಿ. ಅಣ್ಣ ಹೆಸರು ಎಂ ಶಿವಕುಮಾರ್, ಅಧ್ಯಕ್ಷರು ಕಾಯಕಯೋಗಿ ಫೌಂಡೇಶನ್.